शुभोदय मकड़े। शुभोदया। ओके मकड़े, प्रतिदिन मक्कळिगे ಒಂದು ರೀತಿಯ ಕಲಿಕೆ ಆಗುತ್ತಿರುತ್ತೆ, ಹೌದಾ? ಯಾರಿಂದ ಆದರೂ ನೀವು ಕಲಿತಾನೇ ಇರ್ತೀರಾ, ನಿಮ್ಗೆ ಅದು ಗೊತ್ತಾಗಲ್ಲ ಅಷ್ಟೇ, ಹೌದಾ? ಮನೆಯಲ್ಲಿ ತಂದೆ ತಾಯಿಗಳು ನಿಮಗೆ ತಂದೆ ತಾಯಿಯಾಗಿರ್ಬೋದು, ಅಥವಾ ನಿಮ್ಮ ರಿಲೇಟಿವ್ಸ್ ಬಂಧುಗಳಾಗಿರ್ಬೋದು, ಬಂಧು ಬಳಗದವರು, ಶಾಲೆಯಲ್ಲಿ ಗುರುಗಳಾಗಿರ್ಬೋದು, ಸಹಪಾಠಿಗಳಾಗಿರ್ಬೋದು, ಹೀಗೆ ಎಲ್ಲರಿಂದಲೂ ಒಂದಲ್ಲ ಒಂದು ರೀತಿಯಿಂದ ನೀವು ಕಲಿಕೆಯನ್ನು ಕಲಿತಾನೆ ಇರ್ತೀರಾ, ಹೌದಾ? ಅದೇ ರೀತಿ ಸೈಕಲ್ ಹೇಳಿಕೊಟ್ಟಂತಹ ಸ್ನೇಹಿತನೂ ಕೂಡ ಒಬ್ಬ ಅಂದ್ರೆ ಒಂದು ರೀತಿಯಲ್ಲಿ ಟೀಚರ್ ಆಗಿರುತ್ತೆ. ನೋಡ್ರಿ, ನಿಮ್ಗೆ ಸೈಕಲ್ ಬರಲ್ಲ ಅಂತ ಹೇಳ್ಕೊಡ್ರಿ, ಓಕೆ? ನಿನ್ ಫ್ರೆಂಡ್ ಆಗಿ ಬಂದು ಅವ್ನು ನಿನಗೆ ಸೈಕಲ್ ಹೇಗೆ ಹೊಡೆಯೋದು ಅಂತ ಟೀಚ್ ಮಾಡ್ಕೊಡ್ತಾನೆ, ಹಾಗೆ ಅವನು ಕೂಡ ಒಬ್ಬ ಟೀಚರ್ ಅಂತಾನೆ ಹೇಳ್ಬೋದು ಅಲ್ಲಿ ಇಲ್ಲಿ. ಹೀಗಾಗಿ ನಮ್ಮ ಜೀವನದಲ್ಲಿ ಹಲವಾರು ಟೀಚರ್ಗಳು ಬಂದು ಹೋಗಿರ್ತಿರ್ತಾರೆ, ಹೌದಾ? ಎಷ್ಟೋ ಜನ ಟೀಚರ್ಸ್ ಒಂದಲ್ಲ ಒಂದು ರೀತಿ ಕಲಿಕೆಯನ್ನು ನಮಗೆ ಕಲಿಸಲು ಬಂದು ಹೋಗಿರ್ತಾರೆ, ಹೌದಾ? ಹೋಗುತ್ತಿರುತ್ತಾರೆ, ಹೋಗಿದ್ದಾರೆ ಕೆಲವರು, ಹೌದಾ? ಎಷ್ಟು ಜನ ಬಂದು ಹೋಗ್ತಾ ಇರ್ತಾರೆ ಈ ರೀತಿ. ಈಜುವುದನ್ನ ಹೇಳೋರು ಇರ್ತಾರೆ, ಹಾಡುವುದನ್ನು ಹೇಳೋರು ಇರ್ತಾರೆ, ಕಸೂತಿ ಕೆಲಸ ಅಂದ್ರೆ ಹೊಲಿಯುವುದು, ಹೆಣಿಕೆ ಹಾಕುವುದು, ಈ ಒಂದು ಕೆಲಸವನ್ನ ಹೇಳ್ತಾ ಇರ್ತಾರೆ. ಅದೇ ರೀತಿ ಯಾವುದೇ ಆಗಲಿ ಅಲ್ಲಿ ಒಬ್ಬ ಟೀಚರ್ ಇರುತ್ತಾರೆ, ಅದನ್ನ ಹೇಳಿಕೊಡೋರು ಅಂತ ಒಬ್ರು ಇದ್ದೇ ಇರ್ತಾರಲ್ವಾ, ಅವರೆಲ್ಲರೂ ಕೂಡ ನಮ್ಮ ದೃಷ್ಟಿಗೆ ಏನು ಟೀಚರ್ ಆಗಿರ್ತಾರೆ. ಅದೇ ರೀತಿ ಯಾರಿಂದ ಏನೇ ಕಲಿತರೂ ಅಲ್ಲಿ ಗುರುವಿನ ಸ್ಥಾನದಲ್ಲಿ ಒಬ್ಬರನ್ನು ಕಾಣ್ಬೋದು. ಯಾರಿಂದ ಏನೇ ಕಲಿತರು ಕೂಡ ಗುರುವಿನ ಸ್ಥಾನದಲ್ಲಿ ಒಬ್ಬರನ್ನ ಕಾಣ್ಬೋದು ಮಕ್ಕಳೇ. ಇದೇ ರೀತಿ ನಮಗೆ ಅನೇಕ ವ್ಯಕ್ತಿಗಳಿಂದ ಸಹಾಯ, ಸಹಕಾರ, ಮಾರ್ಗದರ್ಶನ ಸಿಕ್ಕಿರುತ್ತೆ. ನೋಡ್ರಿ, ಎಷ್ಟೊಂದು ವ್ಯಕ್ತಿಗಳಿಂದ ನಾವು ಸಹಾಯವನ್ನ, ಸಹಕಾರವನ್ನು ಪಡೆದೇ ಇರ್ತೀವಿ ಜೀವನದಲ್ಲಿ ಅಲ್ವಾ? ಅದರಲ್ಲೂ ಕೂಡ ಟೀಚರ್ ಅನ್ನು ಕಾಣಬಹುದು, ಟೀಚರ್ ಕೂಡ ಅದರಲ್ಲೇ ಬರ್ತಾರೆ ಅಂತ ಹೇಳ್ಬೋದು ನಾವು. ಅಂತಹ ಒಬ್ಬ ಟೀಚರ್ ಕತೆ ನಾವಿಲ್ಲಿ ನೋಡ್ಬೋದು. ಏನಪ್ಪ ಅಂತಂದ್ರೆ, ಸೀನ ಸೆಟ್ಟರು ನಮ್ಮ ಟೀಚರು. ಸೀನ ಸೆಟ್ಟರು ಅಂತಂದ್ರೆ ಇವರೊಬ್ರು ರೈತ. ಇವ್ರು ಯಾವ ರೀತಿ ಮಕ್ಕಳಿಗೆ ಟೀಚರ್ ಆದ್ರು, ಯಾವ ರೀತಿ ಮಕ್ಕಳಿಗೆ ಟೀಚರ್ ಆಗಿ ಯಾವ ಕೆಲಸಗಳನ್ನೆಲ್ಲ ಹೇಳಿಕೊಟ್ರು ಎಂಬುದನ್ನ ನಾವು ಈ ಪಾಠದಲ್ಲಿ ನೋಡ್ಬೇಕಾಗಿದೆ ಮಕ್ಕಳೇ. ಈ ಪಾಠ ಬರೆದವ್ರು ಯಾರಪ್ಪ ಅಂದ್ರೆ ವಿ ಗಾಯತ್ರಿ ಅಂತ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಇವ್ರ ಪರಿಚಯವನ್ನು ಮಾಡ್ಕೊಳ್ಳೋಣ. ಶ್ರೀಮತಿ ವಿ ಗಾಯತ್ರಿ, ಲೇಖಕಿ, ಅನುವಾದಕಿ, ಶಿಕ್ಷಕಿ, ಇಲಾಖೆ ಮಹಿಳಾ ಸಾಮರ್ಥ್ಯ ಮತ್ತು ನೀರಾವರಿ ಇಲಾಖೆಯ ಜಲಸಂವರ್ಧನೆ ಯೋಜನೆಗಳಲ್ಲಿ ಹಿರಿಯ ಅಧಿಕಾರಿಯಾಗಿ ಅನೇಕ ವರ್ಗಗಳವರೆಗೆ ಸೇವೆ ಸಲ್ಲಿಸುತ್ತಾರೆ. ನೋಡ್ರಿ, ಇವರೊಬ್ಬರು ಲೇಖಕಿ ಆಗಿದ್ರು ಗಾಯತ್ರಿ ಅವರು, ಅನುವಾದಕಿ ಅಂದ್ರೆ ಟ್ರಾನ್ಸ್ಲೇಟ್ ಮಾಡಿ ಕಥೆಗಳನ್ನು ಬರೆಯೋರಾಗಿದ್ರು, ಶಿಕ್ಷಣ ಇಲಾಖೆಯ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರುವಂತಹ ಮಹಿಳಾ ಸಾಮರ್ಥ್ಯ ಮತ್ತು ನೀರಾವರಿ ಇಲಾಖೆಯ ಜಲ ಸಂವರ್ಧನೆ ಯೋಜನೆಗಳಲ್ಲಿ, ಇದೊಂದು ಮಹಿಳೆಯರ ಬಗ್ಗೆ ಆಗಲಿ ಜಲ ಸಂವರ್ಧನೆ ಯೋಜನೆಗಳಲ್ಲಿ ಆಗಲಿ ಇವರು ಒಬ್ಬ ಹಿರಿಯ ಅಧಿಕಾರಿಯಾಗಿ ಅಂದ್ರೆ ಕೆಲಸವನ್ನು ಮಾಡಿದ್ದಾರೆ, ಹಿರಿಯ ಅಧಿಕಾರಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಓಕೆ, ಸೇವೆ ಸಲ್ಲಿಸದಂತೆ ಕೆಲಸ ಮಾಡಿದ್ದಾರೆ. ಇವರು ಬರೆದಂತ ಪ್ರಮುಖ ಪ್ರಕಟಿತ ಕೃತಿಗಳು ಯಾವಪ್ಪ ಅಂತಂದ್ರೆ, ತುಂಗ ಅಂತ, ಮಕ್ಕಳ ಸೃಜನಶೀಲ ಕಲಿಕೆಯ ಸುತ್ತ, ಹೆಣದ ಕಾದಂಬರಿ. ನೋಡ್ರಿ, ಕೃತಿಗಳು ಯಾವಪ್ಪ ಅಂದ್ರೆ ತುಂಗ ಒಂದು ಬರುತ್ತೆ, ಮಕ್ಕಳ ಸೃಜನಶೀಲ ಕಲಿಕೆಯ ಸುತ್ತ ಹೆಣದ ಕಾದಂಬರಿ ಅಂತ, ತೊತ್ತೊಚಾನ್ ವಿಶ್ವವಿಖ್ಯಾತ ಜಪಾನಿ ಕಾದಂಬರಿಯ ಕನ್ನಡ ಅನುವಾದ. ನೋಡ್ರಿ, ಇಲ್ಲಿ ತೊತ್ತೊಚಾನ್ ಏನಿದೆಯಲ್ಲ ಅದು ವಿಶ್ವವಿಖ್ಯಾತ ಜಪಾನಿ ಕಾದಂಬರಿಯ ಕನ್ನಡ ಅನುವಾದ ಅಂತ ಹೇಳ್ಬೋದು. ಜಪಾನ್ನಲ್ಲಿ ತುತ್ತುತ್ತುಚಾನ್ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ತುಂಗ ಎಂಬುದೊಂದು ಕಾದಂಬರಿ, ಇಲ್ಲಿ ಮಕ್ಕಳ ಸೃಜನಶೀಲ ಕಲಿಕೆಯ ಸುತ್ತ ಹೆಣಿದ ಕಾದಂಬರಿ ಅಂತ ಹೇಳ್ಬೋದು ಇದು. ಆ ನಂತರ ಕರ್ನಾಟಕದಲ್ಲಿ ಸಾವಯವ ಪರಂಪರೆಯ ಕಥನ ಭಾಗ 1 ಮತ್ತು 2, ಸಹಜ ಸಾವಯವ ರೈತರ ಕೃಷಿ ಮತ್ತು ಬದುಕುಗಳು. ಅಂದ್ರೆ ಜಾಸ್ತಿ ಇವ್ರು ಬರೆದದ್ದು ಯಾರ ಬಗ್ಗೆ ಅಪ್ಪ ಅಂತಂದ್ರೆ ರೈತನ ಬಗ್ಗೆ. ಸಾವಯವ ಕೃಷಿ ಹೇಗಿರತ್ತೆ, ಈಗ ಕೃಷಿ ಮಾಡುವಾಗ ನಾವು ಕೆಲವು ಗೊಬ್ಬರವನ್ನ ಬಳಸ್ತೀವಿ ಅಲ್ವಾ, ಅದರಲ್ಲಿ ಸಾವಯವ ಗೊಬ್ಬರ ಬಳಸಿದ್ರೆ ಹೇಗಿರತ್ತೆ ಮತ್ತು ಕೆಮಿಕಲ್ ಮಿಕ್ಸ್ ಇರುವಂತಹ ಗೊಬ್ಬರವನ್ನು ಬಳಸಿದ್ರೆ ಹೇಗಿರತ್ತೆ ಎಂಬುದು ಅದರ ಕುರಿತು ಬರೆದಿದ್ದಾರೆ ಇವರು. ಓಕೆ, ರೈತರ ಕೃಷಿ ಮತ್ತು ಬದುಕುಗಳು ಹೇಗಿರ್ತವೆ, ರೈತರ ಬದುಕು ಹೇಗಿರುತ್ತೆ ಎಂಬುದರ ಕುರಿತು ಬರೆದಿದ್ದಾರೆ. ಆನಂತರ ಕೇಂದ್ರ ಪರಿಸರ ಮಂತ್ರಾಲಯದ ಪರಿಸರ ಶಿಕ್ಷಣ ಕೇಂದ್ರಕ್ಕಾಗಿ ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು. ನೋಡ್ರಿ, ಇವರು ಕೇಂದ್ರ ಪರಿಸರ ಮಂತ್ರಾಲಯದ ಪರಿಸರ ಶಿಕ್ಷಣ ಕೇಂದ್ರಕ್ಕಾಗಿ ಪರಿಸರ ಶಿಕ್ಷಣದಲ್ಲಿ, ಪರಿಸರ ಶಿಕ್ಷಣ ಅಂದ್ರೆ ಎನ್ವೈರನ್ಮೆಂಟ್ ಲರ್ನಿಂಗ್ ಅಂತ ಹೇಳ್ಬೋದು, ಅಂದ್ರೆ ಎನ್ವೈರನ್ಮೆಂಟ್ ಬಗ್ಗೆ ಎಜುಕೇಶನ್ ಪಡೆಯುವುದರಲ್ಲಿ
ಅಗತ್ಯ ಕಲಿಕೆಗಳು, ಆಮೇಲೆ ಎಳೆಯವರಿಗಾಗಿ ಪರಿಸರ ಮುಂತಾದ ಮಹತ್ವ ಕೃತಿಗಳ ಅನುವಾದ ಮತ್ತು ಸಂಪಾದನೆ. ಅಂದರೆ ಈ ಒಂದು ಕೃತಿಗಳ ಅನುವಾದ ಕೂಡ ಮಾಡಿದ್ದಾರೆ. ಯಾವುದು? ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು ಮತ್ತು ಎಳೆಯರಿಗಾಗಿ ಪರಿಸರ ಎಂಬ ಕೃತಿಗಳ ಅನುವಾದ ಮಾಡಿದ್ದಾರೆ. ಇವು ಶಾಲಾ ಶಿಕ್ಷಕರಿಗೆ ಓದುವ ಸಾಮಗ್ರಿಗಳು ನೋಡಿ, ಇವು ತುಂಬ ಇಂಪಾರ್ಟೆಂಟ್ ಆಗಿವೆ. ಶಾಲಾ ಶಿಕ್ಷಕರೇನಿರ್ತಲ್ಲ, ಟೀಚರ್ಸ್, ಅವರಿಗೆ ಓದುವ ಸಾಮಗ್ರಿಗಳು ಅಂತ ಹೇಳ್ಬೋದು. ಮೇಲೆ ಇರುವಂತಹ ಸೀನ ಸೆಟ್ಟರು ನಮ್ಮ ಟೀಚರು ಎಂಬ ಪಾಠ ಏನಿದೆಯಲ್ಲ, ಆ ಪಾಠವನ್ನ ತುಂಗ ಎಂಬ ಒಂದು ಕೃತಿಯಿಂದ ಆಯ್ಕೆ ಮಾಡಲಾಗಿದೆ. ಮಕ್ಕಳು ನೋಡ್ರಿ, ಕೃತಿಕಾರರ ಪರಿಚಯ ಅರ್ಥ ಆಯ್ತು ಅನ್ಕೊಂಡಿದ್ದೇನೆ ನಾನು. ಇವರೊಬ್ಬರು ಲೇಖಕಿ ಅನುವಾದಿಕಿ ಅಂತ. ಆಮೇಲೆ ತುಂಗ ಎಂಬುದು ಒಂದು ಕಾದಂಬರಿ, ತತ್ವಚ್ಛಾನೆ ಎಂಬ ಒಂದು ಕಾದಂಬರಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಇವರು. ಆಮೇಲೆ ರೈತರ ಕೃಷಿ ಬದುಕುಗಳ ಬಗ್ಗೆ ಮತ್ತು ಸಾವಯವ ಕೃಷಿಯ ಬಗ್ಗೆ ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಕೇಂದ್ರ ಪರಿಸರ ಮಂತ್ರಾಲಯದ ಪರಿಸರ ಶಿಕ್ಷಣ ಕ್ಷೇತ್ರಕ್ಕಾಗಿ ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು, ಎಳೆಯರಿಗಾಗಿ ಪರಿಸರ ಎಂಬ ಕೃತಿಗಳನ್ನು ಅನುವಾದ ಮಾಡಿದ್ದಾರೆ. ಪ್ರೆಸೆಂಟ್ ಇರುವಂತಹ ಈ ಒಂದು ಸೀನ ಸೆಟ್ಟರು ನಮ್ಮ ಟೀಚರು ಎಂಬ ಪಾಠವನ್ನು ತುಂಗ ಎಂಬ ಕೃತಿಯಿಂದ ಆರಿಸಲಾಗಿದೆ. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದರೆ ಈ ಒಂದು ಪಾಠದಲ್ಲಿ ಏನಿದೆ ಎಂಬುದನ್ನು ನಾವು ಇವಾಗ ನೋಡೋಣ. ನೋಡಿ ಮಕ್ಕಳೇ, ಇಲ್ಲಿ ಇವರು ಇವತ್ತಿನಿಂದ ನಿಮ್ಮ ಟೀಚರು. ನೋಡ್ರಿ, ಇವರು ಯಾರು? ಗಾಯತ್ರಿ ಅವರು, ನಿಮ್ಮ ಲೇಖಕಿ, ಪಾಠ ಬರೆದಂಥ ಲೇಖಕಿ. ಇಲ್ಲಿ ನೋಡ್ರಿ, ಗೊತ್ತು, ನೀವು ದಿನಾಲು ಸ್ಕೂಲ್ ಬರ್ತೀರಾ, ಟೀಚರ್ ಬೋರ್ಡ್ ಮೇಲೆ ಬರೆಯೋದನ್ನು ನೋಡ್ತೀರಾ, ಇವರು ಟೀಚರ್. ಇದಂತೂ ಗುರುತೇ ಇದೆ ನಿಮಗೆಲ್ಲ. ಏನು ಹೇಳ್ತಾರೆ, ಇವರು ನಿಮ್ಮ ಟೀಚರು, ಇವರು ಇವತ್ತಿನಿಂದ ನಿಮ್ಮ ಟೀಚರ್ ಅಂತ ಒಬ್ಬ ಮನುಷ್ಯನನ್ನು ತಂದ ಪರಿಚಯ ಮಾಡ್ತಾರೆ. ಅಲ್ಲಿ ಮಾಲತಿ ಮೇಡಮ್ ಅಂತ ಒಬ್ರು ಇರ್ತಾರೆ ಅವರು, ಆಯ್ತಾ, ಸಾರಿ, ಮಾಂಡವಿ ಅಂತ. ಗೊತ್ತು, ಅಲ್ಲಿ ಟೀಚರು, ಇಲ್ಲಿ ಮಕ್ಕಳು ಪಾಠ ಓದ್ತಾ ಇದ್ದಾರೆ. ಅದೇ ರೀತಿ ಇವರನ್ನ ಸೀನ ಸೆಟ್ಟರು ಅಂತ ನೀವು ತಿಳ್ಕೋಬಹುದು ಮಕ್ಕಳೇ. ನೋಡ್ರಿ, ಇಲ್ಲಿ ಇವರು ಇವತ್ತಿನಿಂದ ನಿಮ್ಮ ಟೀಚರು, ಇವರು ನಿಮಗೆ ಏನೆಲ್ಲ ಕಲಿಸ್ಕೊಡ್ತಾರೆ ನೋಡ್ತಾ ಇರಿ. ಇವರನ್ನ ತಂದ್ಬಿಟ್ಟು, ಇವರು ನಿಮ್ಮ ಟೀಚರ್ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಮಾಂಡವಿ, ನಿಮ್ಗೆ ಇವ್ರು ಏನೇನ್ ಕಲ್ಸ್ಕೊಡ್ತಾರೆ ಇನ್ಮೇಲೆ ನೋಡ್ತಾ ಇರಿ ಮಕ್ಕಳೇ ಅಂತ ಮಕ್ಕಳಿಗೆ ಹೇಳ್ತಾರೆ. ಓಕೆ, ಮಳೆಗಾಲ ತೀವ್ರಗೊಳ್ಳುತ್ತಿದ್ದ ಆ ದಿನ ಮಾಂಡವಿ ಹೊಸ ಟೀಚರ್ ಅನ್ನು ಮಕ್ಕಳಿಗೆ ಪರಿಚಯಿಸಿದರು. ನೋಡ್ರಿ, ಮಾಂಡವಿ ಟೀಚರ್ ಅಂತ ಇಲ್ಲಿದಾರಲ್ಲ ಇವ್ರೆ ಅಂತ ಹೇಳ್ಬಹುದು. ಇವ್ರು ಏನ್ ಮಾಡ್ತಾರೆ ಮಕ್ಕಳಿಗೆ ಈ ಒಂದು ಹೊಸ ಟೀಚರ್ ಅಂತಂದ್ರೆ ಈ ಒಂದು ಸೀನ ಸೆಟ್ಟರ್ ಅನ್ನ ಪರಿಚಯ ಮಾಡಿಕೊಡ್ತಾರೆ. ಏನು, ಮಳೆಗಾಲ ಬೇರೆ ಇತ್ತು, ತೀವ್ರವಾದಂತಹ ಮಳೆಗಾಲ ಆ ಒಂದು ಸಂದರ್ಭದಲ್ಲಿ ಈ ಒಂದು ಸೀನ ಸೆಟ್ಟರ ಪರಿಚಯವನ್ನ ಮಾಂಡವಿ ಮೇಡಮ್ ಅವರು ಮಾಡಿಕೊಡ್ತಾರೆ ಮಕ್ಕಳಿಗೆ. ತುಂಗ ಅವರನ್ನು ಸರಿಯಾಗಿ ನೋಡಿದಳು. ತುಂಗ ಅಂತ ಒಂದು ಹುಡುಗಿ ಇರ್ತಾಳೆ, ಅಲ್ಲಿ ಬಂದಂತ ಟೀಚರ್ ಅನ್ನ ತುಂಬಾ ಸರಿಯಾಗಿ ನೋಡ್ತಾಳೆ. ಮೊದಲನೆಯದಾಗಿ ಆತ ವೇಷಭೂಷಣದಿಂದ ಟೀಚರ್ ಅಂತೆ ಕಾಣುತ್ತಿರಲಿಲ್ಲ. ವೇಷಭೂಷಣ ನೋಡಿದ್ರೆ ಟೀಚರ್ ಹಾಗೆ ಕಾಣಿಸ್ತಾ ಇಲ್ಲ, ಅವನು ವಿಚಿತ್ರವಾಗಿ ಕಾಣಿಸ್ತಾ ಇದ್ದಾನೆ. ನೋಡ್ರಿ, ಇಲ್ಲಿ ಬಂದಿರುವಂತ ಮನುಷ್ಯ, ಇವರು ಸೀನ ಸೆಟ್ಟರು, ಅಲ್ಲಿರುವಂತ ಹುಡುಗಿರು ಮಾಂಡವಿ, ಸಾರಿ ಟೀಚರ್ ಮಾಂಡವಿ, ಮತ್ತು ಅಲ್ಲಿ ಬಂದಿರುವಂತ ಹುಡುಗಿ ಹೆಸರು ತುಂಗ ಅಂತ. ತುಂಗ ಆ ಮನುಷ್ಯನ ನೋಡ್ತಾಳೆ, ಅವನು ಟೀಚರ್ ಹಾಗೆ ಕಾಣಿಸ್ತಾ ಇಲ್ಲ. ಒಟ್ಟಿನಲ್ಲಿ ತುಂಬಾ ಹಳೆಯದಾದ ಒಗೆದ ಪಂಚೆ ಒಂದನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆ ಎತ್ತಿ ಕಟ್ಟಿದ. ನೋಡ್ರಿ, ಪಂಜೆ ಅಂತಂದ್ರೆ ಗೊತ್ತಲ್ಲ, ಲುಂಗಿ, ಅದನ್ನ ಸುತ್ತಿ ಸೊಂಟಕ್ಕೆ ಮೇಲೆ ಎತ್ತಿ ಕಟ್ ಹಾಕಿಬಿಟ್ಟಿದ್ದ ಅದನ್ನ. ಒಗೆದ ಚೌಕಳಿ ಚೌಕಳಿ ಅಂಗಿ, ನೋಡ್ರಿ, ಅವನು ಹಾಕಿರುವಂತ ಶರ್ಟ್ ನೋಡಿ, ಚೌಕಳಿ ಅಂದ್ರೆ ಚೌಕಡ ಅಂತ ಕರಿತಿರಲ್ಲ, ಸ್ಕ್ವೇರ್ ಸ್ಕ್ವೇರ್ ಇರುತ್ತಲ್ಲ ಆ ರೀತಿಯ ಅಂಗಿ, ಕ್ಲೀನ್ ಇದ್ದು ಬಟ್ಟೆ ಮಾತ್ರ, ಒಗೆದಿರುವಂತಹ ಚೌಕಳಿ ಚೌಕಳಿ ಅಂಗಿಯನ್ನ ಧರಿಸಿದ್ದ. ಅದಕ್ಕಿಂತ ಹಳೆಯ ಟವಲಿನಿಂದ ತಲೆಗೆ ಲಪ್ಪಟ್ಟೆ ಸುತ್ತಕೊಂಡಿದ್ದರು. ನೋಡ್ರಿ, ಟವಲ್ ನೀವು ನೋಡಬೇಕು, ಸಾಮಾನ್ಯವಾಗಿ ರೈತರು ತಲೆಗೆಲ್ಲ ಟವಲ್ ಎಲ್ಲ ಸುತ್ತಕೊಂಡಿರ್ತಾರೆ, ಅಥವಾ ಕೊರಳಲ್ಲಾದರೂ ಹಾಕೊಂಡಿರ್ತಾರೆ, ಹೌದಾ? ಅದೇ ರೀತಿ ಇವ್ರ ತಲೆಗೆ ಲಪ್ಪಟ್ಟೆ ಅಂತಂದ್ರೆ ಈ ತರ ಪಟ್ಟೆಗೆ ತರ ಸುತ್ಕೊಂಡ್ ಬಿಟ್ಟಿದ್ರು. ಓಕೆ, ಅವರು ಪಂಚೆ ಸುತ್ತಿರುವ ರೀತಿ ಅಭ್ಯಾಸವಿಲ್ಲದೆಂದು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತಿತ್ತೆಂದರೆ, ಚಡ್ಡಿಗೆ ದೊರೆತ ಪ್ರಾಮುಖ್ಯ ಪಂಚೆಗೆ ಸಿಗದೆ ಅದು ತುಂಬಾ ಅಮುಖ್ಯನಂತೆ ಮುದುರಿ ಕುಳಿತಿತ್ತು. ನೋಡ್ರಿ, ಏನಾಗಿತ್ತಪ್ಪ ಅಂತಂದ್ರೆ, ಇವತ್ತೇ ಆ ಒಂದು ಪಂಚೆಯನ್ನು ಉಟ್ಕೊಂಡಿದ್ದಾರೆ, ಹಿಂಗ ಅನಿಸ್ತಾ ಇತ್ತು ಅವ್ರು ಉಟ್ಕೊಂಡಿರುವಂತ ರೀತಿ ನೋಡಿದ್ರೆ. ನೋಡ್ರಿ, ನಿಮ್ಗೆ ಈ ಪಿಕ್ಚರ್ ಅಲ್ಲಿ ಕೂಡ ಕಾಣಿಸ್ತಾ ಇರ್ಬೇಕು, ಅವ್ರು ಉಟ್ಟಿರುವಂತ ಪಂಚೆ ಅಂದ್ರೆ ಅಭ್ಯಾಸ ಇಲ್ಲದೆ, ದಿನ ಉಟ್ಕೋ ಅಭ್ಯಾಸ ಇಲ್ಲದೇನೆ ಉಟ್ಕೊಂಡಿದ್ದಾರೆ ಆ ತರ ಅನಿಸ್ತಾ ಇತ್ತು. ಯಾಕಪ್ಪ, ಎಷ್ಟು ಚೆನ್ನಾಗಿ ಗೊತ್ತಿರ್ಲಿಲ್ಲ ಅವರಿಗೆ, ಯಾಕಂದ್ರೆ ಚಟ್ಟಿಗೆ ದೊರೆತ ಪ್ರಾಮುಖ್ಯತೆ ಪಂಚೆಗೆ ಸಿಗದೆ ಅದು ತುಂಬಾ ಅಮುಖ್ಯನಂತೆ ಮುದುರಿ ಹೋಗಿತ್ತು. ನೋಡ್ರಿ, ಅಲ್ಲಿ ಕಾಣಿಸ್ತಾ ಇದೆ ಕೆಳಗಡೆ ನಮ್ಗೆ, ಆದ್ರೆ ಆ ಒಂದು ಚಡ್ಡಿ ಕಾಣಿಸ್ತಾ ಇದೆ, ಚಡ್ಡಿಗೆ ತೊರೆದಂತ ಪ್ರಾಮುಖ್ಯತೆ ಆ ಒಂದು
ಪಾಂಜೆಗೆ ದೊರತಾ ಇಲ್ಲ ಅಂತ ಕಾಣಿಸ್ತಾ ಇತ್ತು, ಅಮುಖ್ಯನಂತೆ ಕಾಣಿಸ್ತಾ ಇತ್ತು. ಒಟ್ಟಿನಲ್ಲಿ ಮಕ್ಕಳೆಲ್ಲ ಇವರೆಂತ ಟೀಚರ್ ಅಪ್ಪ ಎಂದು ನಿರಾಸೆಯು ಕುತೂಹಲೂ ಆಗಿತ್ತು ನೋಡ್ರಿ. ಎಂತ ಟೀಚರ್ ಬಂದ್ರಪ್ಪ ನಮ್ಮ ಸ್ಕೂಲ್ಗೆ ಅಂತ ಮಕ್ಕಳಿಗೆ ತುಂಬಾ ಒಂಥರದ ನಿರಾಸೆನೂ ಆಯ್ತು, ಕುತೂಹಲನೂ ಆಗಿತ್ತು. ಏನ್ ಹೇಳ್ಕೊಡ್ತಾರೆ ಯಾರಿಗೆ ಗೊತ್ತಿಲ್ಲ ಅಂತ. ಮಾಂಡವಿಯ ಆದೇಶದಂತೆ ಮಕ್ಕಳೆಲ್ಲ ಹಳ್ಳದ ದಂಡೆಯಲ್ಲಿ ಕೂಡಿಕೊಂಡರು ನೋಡ್ರಿ. ಮಾಂಡವಿ ಹೇಳ್ತಾಳೆ ಇವತ್ತು ನೀವು ಅಂದ್ರೆ ಎಲ್ಲರೂ ಕೂಡ ಹಳ್ಳದ ದಂಡೆ ಅಂದ್ರೆ ನೀರಿರುವಂತ ಪ್ಲೇಸ್ಗೆ ಬರಬೇಕು ಅಂತ ನೋಡ್ರಿ. ಇಲ್ಲಿ ನೀರಿರುವಂತ ಪ್ಲೇಸ್ಗೆ ಬರಬೇಕು ಅಂತ ಹೇಳ್ತಾರೆ. ಯಾರು? ಮಾಂಡವಿ ಮೇಡಮ್ ಅವರು. ತುಂಗಾಗೆ ತಾನು ಆ ಟೀಚರ್ ಅನ್ನು ಎಲ್ಲೋ ನೋಡಿದ್ದೇನೆ ಅನಿಸ್ತಿತ್ತು ನೋಡ್ರಿ. ಆ ತುಂಗಾ ಎಂಬ ಹುಡುಗಿಗೆ ಇಲ್ಲಿ ಬಂದಿರುವಂತ ಟೀಚರ್ ನನ್ನ ಎಲ್ಲೋ ನೋಡಿದ್ದೇನೆ ಅಂತ ಅನಿಸ್ತಾ ಇತ್ತು. ಎಲ್ಲೋ ನೋಡಿದ ಜ್ಞಾಪಕ ಅವಳಿಗೆ. ಎಲ್ಲಿ ಎನ್ನುವುದು ಅಷ್ಟು ಸುಲಭವಾಗಿ ಹೊಳೆಯಲಿಲ್ಲ. ಎಲ್ಲಿ ನೋಡಿದ್ದೇನೆ ಅಂತ ಅಷ್ಟು ಸುಲಭವಾಗಿ ಅವಳಿಗೆ ಹೊಳಿತಾನೆ ಇಲ್ಲ ತಲೆಯಲ್ಲಿ. ಆತನ ಸ್ನೇಹಮಯ ಮುಖ ಬಿಸಿಲು ಮಳೆ ಚಳಿಗಳಿಗೆ ಪಕ್ಕಾಗಿ ಕರ್ರಗೆ ಸುಕ್ಕುಗಟ್ಟಿತು ನೋಡ್ರಿ. ರೈತ ಅಂದ್ರೆ ಗೊತ್ತಲ್ಲ, ಬಿಸಿಲು ಅನ್ನದೆ ಮಳೆ ಅನ್ನದೆ ಹೊಲದಲ್ಲಿ ದುಡಿತಾ ಇರ್ತಾನೆ, ಹೌದಾ? ಅದೇ ರೀತಿ ಅವನು ಹೇಗೆ ಕಾಣಿಸ ಅಂದ್ರೆ ಅವನ ಮುಖ ಹೇಗಿತ್ತಪ್ಪ ಅಂದ್ರೆ ಸುಲಭವಾಗಿ ಹೊಳಿತಾ ಇಲ್ಲ, ಆದ್ರೆ ಸ್ನೇಹಮಯ ಮುಖ, ತುಂಬಾ ಸ್ನೇಹಮಯ ಮುಖ. ಒಬ್ಬ ಗೊತ್ತಲ್ಲ ಸೌಮ್ಯ ಅಂತ ಹೇಳ್ಬೋದು, ಸೌಮ್ಯ ಅಂತಂದ್ರೆ ಸಾಫ್ಟ್ ನೇಚರ್ನವನು. ಸ್ನೇಹಮಯ ಮುಖವಿತ್ತು ಒಂದು, ಬಿಸಿಲು ಮಳೆ ಚಳಿಯಲ್ಲಿ ಹೊಲದಲ್ಲಿ ದುಡಿತಾ ಇದ್ದಲ್ಲ, ಹಾಗಾಗಿ ಅವನ ಮುಖ ಪಕ್ಕ ಆಗಿ ಕರ್ರಗೆ ಸುಕ್ಕುಗಟ್ಟಿತ್ತು ಅಂದ್ರೆ ಕಪ್ಪಾಗಿ ಬಿಟ್ಟಿದ್ದ ಅವನು. ಆತ ತಲೆಗೆ ಸುತ್ತಿದ ಲಪ್ಪಟ್ಟೆಯಂತೂ ತೀರಾ ಪರಿಚಿತವಾಗಿತ್ತು. ತಲೆಗೆ ಏನು ಸುತ್ತಕೊಂಡಿದ್ದಲ್ಲ ಟಾವಲ್ ಇಂದ ಲಪ್ಪಟ್ಟೆ, ಅದು ಕೂಡ ಎಲ್ಲೋ ಪರಿಚಯವಾದಂತೆ ಅವಳಿಗೆ ನೆನಪಾಗ್ತಾ ಇದೆ. ಯಾರಿಗೆ? ತುಂಗಾಗೆ. ಹಾ ಹೌದು, ನೆನಪಾಯ್ತು. ಪ್ರತಿ ಸಲ ಸಾಮೇರ್ ಮನೆ ಆಲೆ ಮನೆಗೆ ಕೋಣ ಹೊಡೆದು ತರುವ ಸೀನ ಸೆಟ್ಟರು ಇವರು ನೋಡ್ರಿ. ನೆನಪಾಯ್ತು ಅವಳಿಗೆ. ಪ್ರತಿ ಸಲ ಸಾಮೇರ್ ಮನೆ ಅಂತ ಒಂದಿರತ್ತೆ, ಆ ಮನೆಗೆ ಕೋಣವನ್ನು ತಗೊಂಡ್ಬರ್ತಾ ಇದ್ರು. ಕೋಣ ಅಂತ ಕೋಣ ಮೆಸ್ಕೊಂಡು ತಗೊಂಡ್ಬರ್ತಾರ, ಅದ ಕೋಣವನ್ನು ಹೊಡ್ಕೊಂಡ್ ಬರ್ತಾ ಇದ್ರು ಈ ಸೀನ ಸೆಟ್ಟರು. ಅವಳಿಗೆ ನೆನಪಾಗತ್ತೆ ತುಂಗಾಗೆ. ತಮ್ಮ 3 ಎಕರೆ ಜಮೀನಿನಲ್ಲಿ ತಪ್ಪದೇ ಸಾಸಿವೆ ಬೆಳೆಯುತ್ತಿದ್ದ ಒಬ್ಬರೇ ರೈತ ಇವರು ನೋಡ್ರಿ. 3 ಎಕರೆ ಜಮೀನಿನಲ್ಲಿ ತಪ್ಪದೆ ಯಾವಾಗ್ಲೂ ಸಾಸಿವೆ ಬೆಳೆನ ಬೆಳೀತಾ ಇದ್ರು. ಆಯ್ತಾ, ಗೊತ್ತಲ್ಲ ಒಗ್ಗರಣೆಗೆ ಸಾಸಿವೆ ಇಲ್ಲದ್ರೆ, ಒಗ್ಗರಣೆಗೆ ಸಾಸಿವೆ ಬೇಕೇ ಬೇಕು, ಆತರ ಈ ಸಾಸಿವೆಗಳನ್ನ ಬೆಳೀತಾ ಇದ್ದ ಅವನು. 3 ಎಕರೆ ಜಮೀನ್ ಇತ್ತು, ಆ 3 ಎಕರೆ ಜಮೀನೆಲ್ಲ ಅವನು ಸಾಸಿವೆನೇ ಬೆಳೀತಾ ಇದ್ದ. ಪ್ರತಿ ವರ್ಷ ಅದನ್ನೇ ಬೆಳೀತಾ ಇದ್ದ. ತುಂಗಾಳ ದೂರದ ಸಂಬಂಧಿಯಾದ ಸೀನ ಸಟ್ಟರಿಗೂ ಇವಳ ನೆನಪಿತ್ತು ನೋಡ್ರಿ. ತುಂಗಾಳ ಸಂಬಂಧಿ ಇವರು, ಓಕೆ, ದೂರದ ಸಂಬಂಧಿ ಅಂತ ಹೇಳ್ಬೋದು. ಹಾಗಾಗಿ ಸೀನ ಸೆಟ್ಟರ್ಗೂ ಇವಳನ್ನ ನೋಡಿದ್ರೆ ನೆನಪಾಯ್ತು ಇವಳು ತುಂಗಾ ಅಂತ. ಪ್ರೀತಿಯಿಂದ ಅವಳ ತಲೆ ಸವರಿ, ಪ್ರೀತಿಯಿಂದ ಅವಳ ತಲೆ ಮೇಲೆ ತಲೆಯನ್ನ ಸವರ್ತಾನೆ. ಯಾರು? ಸೀನ ಸೆಟ್ಟರ್. ಎಂತ ಮಗ ಆರಾಮ? ಮಾತಾಡಿಸ್ತಾನೆ ಅವಳನ್ನ. ಏನಂತ? ಎಂತ ಮಗ ನೀನು ಆರಾಮಾಗಿದ್ಯಾ? ಅವ್ವ ಅಪ್ಪಯ್ಯ ಚಂದಾದಾರ ನೋಡ್ರಿ, ಅವ್ವ ಅಪ್ಪಯ್ಯ ಮನೆಯಲ್ಲಿ ಚೆನ್ನಾಗಿದ್ದಾರಾ ಎಂದು ಕೇಳಿದರು. ಓ, ತುಂಗಾ ಸ್ವಲ್ಪ ಜೋರಾಗಿ ಹೇಳಿದಳು. ಖುಷಿ ಆಯ್ತೊಳಗೆ, ನಮ್ಮ ಪರಿಚಯದವರಲ್ಲ ಅಂತ. ಹೋ ಅಂತ ಹೇಳಿದ್ಲು ಜೋರಾಗಿ. ಹೊಸ ಟೀಚರು ತನ್ನ ಪರಿಚಯಸ್ಥರು ಎಂದು ಇತರ ಮಕ್ಕಳೆದುರಿಗೆ ತೋರಿಸಿಕೊಳ್ಳುವುದು ಅವಳಿಗೆ ಹೆಮ್ಮೆ ಅನಿಸುತ್ತಿತ್ತು ನೋಡ್ರಿ. ಈ ಹೊಸ ಟೀಚರ್ ಬಂದಿದ್ದಾರಲ್ಲ, ಅವ್ರು ನಮ್ಮ ಪರಿಚಯಸ್ಥರು ಅಂತ ಬೇರೆ ಒಂದು ಫ್ರೆಂಡ್ಸ್ ಎಲ್ಲ ಇದ್ರಲ್ಲ, ಅವ್ರಿಗೆ ತೋರಿಸೋಕೆ ಅವಳಿಗೆ ತುಂಬಾ ಹೆಮ್ಮೆ ಅನಿಸ್ತಾ ಇತ್ತು. ಅದಕ್ಕೆ ಜೋರ್ ಜೋರಾಗಿ, ಹೋ ಆರಾಮಿದಾರ ಅಮ್ಮ ಅಪ್ಪ ಎಲ್ಲರೂ ಅಂತ ಹೀಗೆ ಜೋರಾಗಿ ಹೇಳ್ತಾ ಇದ್ನು. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದ್ರೆ ಮುಂದೆ ಇವಾಗ ಸೀನ ಸಿಟ್ಟರು ಯಾವ ರೀತಿ ಅವರಿಗೆ ಒಂದು ಕೃಷಿ ಮಾಡೋದನ್ನ ಹೇಳ್ಕೊಡ್ತಾರೆ ಎಂಬುದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಮಕ್ಕಳೇ. ಅರ್ಥ ಆಯ್ತಾ? ಧನ್ಯವಾದಗಳು.